ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿಶನ್ ಎಚ್ಆರ್. ರಾಮಯ್ಯ 360° +1 ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕಾಡುಗಳ ಎನ್ಸೈಕ್ಲೋಪೀಡಿಯಾ ಎಂದೇ ಖ್ಯಾತಿ ಪಡೆದಿರುವ ತುಳಸಿ ಗೌಡ ಅಮ್ಮನವರು. ಅಮ್ಮ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಸ್ವಾಗತ. ಅಮ್ಮ, ಈ ವರ್ಷದ ಗಣರಾಜ್ಯೋತ್ಸವದಂದು ನಿಮಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಅದಕ್ಕೆ ನಮ್ಮ ಕಾಲೇಜಿನ ವತಿಯಿಂದ, ಅಂದರೆ ರಾಮಯ್ಯ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ವತಿಯಿಂದ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅಮ್ಮ, ಎಲ್ಲರಿಗೂ ನಮಸ್ಕಾರ. ಒಳ್ಳೇದಾಗಲಿ ಎಲ್ಲರಿಗೂ. ಅಮ್ಮ, ಮೊಟ್ಟ ಮೊದಲನೇದಾಗಿ ನಿಮಗೆ ಈ ಪ್ರಶಸ್ತಿ ಬಂದಿದೆ ಅಂತ ಗೊತ್ತಾಯ್ತಲ್ಲ, ನಿಮಗೆ ಏನು ಅನ್ನಿಸ್ತು? ಅಮ್ಮ, ನಂಗೆ ಸಂತೋಷ ಆಯ್ತು. ಹೌದು ಹೌದು, ನಮ್ಗೆ ನಂಗೆಲ್ಲ ಅದೆಲ್ಲ ಬರುದು ನಂಗೆ ಗೊತ್ತಿಲ್ಲ. ಅದು ನಂಗೆ ಸಿಕ್ಕುದಂದ್ರೆ ನಂಗೆ ನಾನು ಕೆಲಸ ಮಾಡಲ್ಲ. ಹೌದಮ್ಮ, ನಾನು ದುಡ್ದು ಗಿಡ ಅಂದ್ರೆ ನಂಗೆ ಖುಷಿ ಆಗಿತ್ತು. ಹಂಗೆ ಗಿಡ ಯಾವಾಗ ಮಾಡ್ತೇವೆ ನಾನು. ಇದೆಲ್ಲ ಬರುದು ಸಿಕ್ಕುದು ಗೊತ್ತಿಲ್ಲ. ಸುಕ್ರಿ ಗೌಡ ಅಂಕಲ್ಲ ಸಿಕ್ಕಿದೆ ಈಗ. ಹೌದು, ಕಡೆ ಮೊದಲೇ ಅವ್ರಿಗೆ ಒಬ್ರಿಗೆ ಯಕ್ಷಗಾನ ಮಾಡುವವ್ರಿಗೆ ಒಬ್ರು ಸಿಕ್ಕಿದೆ. 4-5 ವರ್ಷ ಆಯ್ತು ಅವ್ರು ಇಲ್ಲ. ಈಗ ಚಿತ್ರಾಣಿ ರಾಮಚಂದ್ರಂ ಬರ್ಗ ಈಗ ನಂಗೆ ಸಿಕ್ತು. ಮತ್ತೆ ಒಬ್ಳಿದು ಗಿಡ ಮಾಡುತ್ತೆ, ಅಲ್ಲಿ ಗಿಡ ಮಾಡ್ತಾ ಸಾಲು ಮರದ ತಿಮ್ಮಕ್ಕ ನೋಡ್ಬೇಕು ಯಾವಾಗ ಏನಪ್ಪ. ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಮ್ಮ? ನಂಗೆ ಖುಷಿನೇ, ಅದು ಹುಡುಗರಿಲ್ಲ ಏನಿಲ್ಲ. ನಾನು ಅದು 2-3 ಕಡೆ ಭೇಟಿ ಆಗ್ಯಾವೊಂದೊಂದು ಕಡೆ ಸಾಗರದಲ್ಲಿ ಮತ್ತೆ ಅಂಕಲ್ದಲ್ಲಿ ಎಲ್ಲ ಆಗಿ ಮಡುಗಿ ನೆಟ್ಟಿ ತಾನು ಕೆಲಸವಾದಾಗ ನೀರು ಹಾಕ್ತೋಳ್ ಕಡೆ. ಹೌದು, ನೀರು ಹಾಕಿದ ಅದು ಹುಟ್ಟದು. ಅದಕ್ಕೆ ತಾವು ಹುಟ್ಟದ ಶಿಲ ಆಯ್ತು ಅಂತ ಹೇಳ್ತಿದ್ದು. ಅದು ನನ್ನ ಹತ್ರ ಮಾತಾಡುತ್ತೆ, ನನಗೂ ಸಂತೋಷ. ಆದ ಮಡುಗಿ ಹಣ್ಣಾತಿದ್ರು ಹಕ್ಕಿ ಹರಣಿ ಎಲ್ಲ ತಿಂದ್ಕೊಳ್ಳಿ ಅವು ಕರೆಯಲು ಮಾಡ್ತದು ಮಾಡ್ದ ಶಿಲ ಆಯ್ತು ಅದಕ್ಕೂ ಮಾಡ್ದಕ್ಕ. ಅದು ಅದು ನಂಗೆ ಗೊತ್ತಿದೆ. ಇದು ಸುಕ್ರಿ ಗೌಡ ನೆಟ್ ಮಾಡಿದೇನಿಲ್ಲ, ಹಾಡು ಅದ್ರದ್ದು ಕೂಡ ಹಾಡಯ್ಯ ಹಾಡಯ್ಯ. ನಾ ಒಂದು ಗಿಡ ನೆಟ್ಟರೆ ಅದಕ್ಕೆ ಬೀಗಿ ಬಿದ್ರೆ ನಾವು ಇಲ್ಲಾದ್ರೂ ಅದು ಯಾವಾಗೂ ನಮ್ಗೆ ಹೆಸರೇ ಇರೋದು ಕಾಡಿನಲ್ಲಿ. ಬೀಜ ಬಿದ್ದ ಹುಟ್ಟಿದ ಮಳೆಗೆ ಅದು ಎತ್ತಿ ಮಡಿಗೆ ಹಾಕಿದ್ರೆ ನಮ್ಗೆ ಗೊತ್ತಾಗ ಅದು ಹಂಗೆ ಆಗ್ತೇವಳದು. ಅಮ್ಮ, ನೀವು ಇದುವರೆಗೂ 1 ಲಕ್ಷಕ್ಕಿಂತ ಹೆಚ್ಚು ಮರಗಳನ್ನ ಸಾಕಿ ಬೆಳೆಸಿ ಪೋಷಿಸ್ತಾ ಇದ್ದೀರಾ, ಇದಕ್ಕೆಲ್ಲ ಸ್ಫೂರ್ತಿ ಎಲ್ಲಿಂದ ಬಂತು ಅಂತ ತಿಳ್ಕೊಬೋದಮ್ಮ? ನಾವು ನಂಗ ಎಲ್ಲಿ ಇದು ಮಾಡಿದಲ್ಲ, ನಮ್ಮ ಬಡವರಾಗಿತ್ತ. ನಾ ಹೇಳ್ತಿದ್ದೆ ಸತ್ಯ, ನಮ್ಗೆ ಅಪ್ಪ ನಾ ಒಬ್ಬಳೇ ಹುಟ್ಟಿತ್ತು 3 ವರ್ಷ ಆಗಿತ್ತಂತ. ನಮ್ಮ ತಾಯಿ ಹೊಟ್ಟೆಲ್ಲಿದ್ದಾಗ ಕೇಳ್ಕೊಳ ನಮ್ಮ ಅಪ್ಪ. ಆವಾಗ ನಮ್ಮ ತಾಯಿಲಿ ತುಂಬ ಸಾಕುದು. ನಾನು ದೊಡ್ಡಾಗಿ ಆದ್ಮೇಲೆ ನಾನು ಹುಡುಗರೆಲ್ಲ ಆಗಿದೆ, ಯಾರು ಮದಿ ಮಾಡಿಕೊಟ್ಟು ಹುಡುಗರಾಗಿದ್ರು. ಆವಾಗ 2 ವರ್ಷ ಆಯ್ತು, 50 ವರ್ಷ 57 ವರ್ಷ ಆಗ ನಾ ಕೆಲಸ ಮಾಡ 50 ವರ್ಷ ಆಯ್ತು. ನಾನು 2 ವರ್ಷದಲ್ಲಿ ಯಾರು ಒಟ್ಟು ದಿವಸ ಕೆಲಸ ಮಾಡ್ಕೊಳಿ ಬಟ್ಟಿಲ್ಲ. ಇದ್ದೇ ಹೋದಿಯಲ್ಲಿ ಮತ್ತೊಂದು ಕಾರ್ಡ್ ಮಾಡಿ ಹೆಚ್ಚು ಪಗಾರ ಕೊಡ್ತೀರ ಅಂಬರು. ಮೊದಲು ನಾನು 1,000 ರೂಪಾಯಿ ಕೊಡ್ತಿದ್ರು, ಅದ್ರಲ್ಲಿ ನಾ ಎಷ್ಟು ಒಂದು 10 ವರ್ಷ ಮಾಡಿ ನಮ್ಮ 10 ವರ್ಷದಲ್ಲಿ. ಆವಾಗ ಮತ್ ನಾ 8 ರೂಪಾಯಿ ಹೆಚ್ಚಾಯ್ತು, 7 ರೂಪಾಯಿ ಆಯ್ತು, 3 ರೂಪಾಯಿ ಆಯ್ತು. ನಾ ದಿಲ್ಲಿಗೆ ಹೋಗುತ್ತೆ ಇಂದಿರಾ ಪರಿಸ್ಥಿತಿ ತರುಕ. ಆಗ ನಂಗೆ 10 ರೂಪಾಯಿ ಪಗಾರದಲ್ಲಿ ನಾನು ದಿಲ್ಲಿಗೆ ಹೋಗಿ ಬಂದಿ. ಆಗಿದ್ದು ಆ ಕಡೆಗಲ್ಲು ಅವ್ರು ಬಂದ್ರು, ನಾವು ಮೀನಕ್ಕ ಗಾಂಧಿ ಅಲ್ಲಿ ಇದ್ದಿತ್ತು. ಅವ್ರು ನಿಂಗೆ ಕಾಯಿ ಮಾಡಿದ್ರು, ನಂಗೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಮಾಡಿದ್ರು. ಆಗ ನಂಗೆ ಆಗ ಅದು 900 ರೂಪಾಯಿ ಆಗಿತ್ತು. ಅದು ನಾ ಹೇಳ್ತಿ, ಆಗ 900 ರೂಪಾಯಿ ಯಾರು ಕೊಡ್ಬರಿವ, ಯಾರು ಕೊಡ್ಬರಿಲ್ಲ. ನಮ್ಮ ದುಡ್ದ್ರೆ ಸಿಕ್ಕುದು 1 ರೂಪಾಯಿ 4 ಅಣ್ಣ, ನಮ್ಮ ದುಡಿದ್ರೆ ಸಿಕ್ಕುದಿಲ್ಲ. ಎಲ್ಲರೂ ಹೋದ್ರು ಎಲ್ಲರೂ ಹೋಗ್ತೀರಿ, ಒಂದಿನ ದುಡ್ಡಿಲ್ಲ ನಮ್ಗೆ ಅವರು ನಮಗೆ ದುಡ್ಡಿಲ್ಲ, ಇದು ದಿವಸ ಸಿಕ್ತಿರಲ್ಲ. ಹಂಗೆ ಮಾಡ್ಕೊಳ್ದೆ ನಾನು ಗಿಡಿನ ಮೇಲೆ ಕೀರ್ತಿ ಆಯ್ತು, ನಂಗೆ ಹಣದ ಮೇಲೆ ಕೀರ್ತಿ ಆಯ್ತು, ನಮ್ಮ ಬಡವರಾಗಿರ್ಬೇಕು. ಹಂಗಾಯ್ತು. ಅಮ್ಮ, ಮುಂದಿನ ಪ್ರಶ್ನೆ ನಿಮಗೇನಂತಂದ್ರೆ, ಈಗ ನಾವುಗಳು ಎಲ್ಲ ತರಹದ ಶಾಲೆಗಳಿಗೆ ಹೋಗಿದ್ದೀವಿ, ವಿದ್ಯೆ ಕಲ್ತಿದ್ದೀವಿ, ಆದ್ರೂ ನಮಗೆ ಕಾಡು ಅಂದ್ರೆ ಬರೀ ಒಂದು ರಜೆ ದಿನಗಳಲ್ಲಿ ಹೋಗಿ ಮೋಜು ಮಸ್ತಿ ಮಾತ್ರ ಮಾಡ್ಕೊಂಡ್ ಬರ್ತೀವಿ ನಾವು. ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನು, ಈಗ ಮಾಡಿನೆ ಸೇಲ ಎಲ್ಲ ಕಾಡಿನಲ್ಲಿ ಒಂದು ಗಿಡ ಇದ್ದರೆ ತಕ್ಕ ಬಂದಿಡ್ತೀವಿ. ಒಂದು ನೀವು ಶಾಲೆ ಓದ್ತಿಂದಾರು ಮನೆಯಲ್ಲಾರು ಓರಿಸಿ ಒಂದೇ ಗಿಡ ನೀಡಿ. ಹೌದಮ್ಮ, ಯಾವ್ದಾರು ನಮ್ಗೆ ಹಿಂಗ ಹನುಮಂತನ ಗಿಡ ನೆಟ್ರ ಆತಿದ್ದು ಸರಿ ಅಮ್ಮ, ಯಾವ್ದು ನೆಟ್ರ ಆತಿದ್ದು ವರ್ಷಿಗೆ ಒಂದು ನೆಟ್ಟರೆ 10 ವರ್ಷಕ್ಕೆ ಗಿಡ ಆಯ್ತು. ಹಿಂಗ್ ಮಾಡಿ ನೋಡುವ ನೀವು. ಯಾವ್ದೇ ತರಹದ ಶಾಲೆಗೆ ಹೋಗಿಲ್ಲ ಇಲ್ಲ, ನಮ್ಗೆ ಪ್ರಕೃತಿ ಮೇಲಿರುವ ಆಸಕ್ತಿ ನೋಡಿದ್ರೆ ನಮಗೆ ಖುಷಿ ಆಗುತ್ತಮ್ಮ. ನಾವೆಲ್ಲ ನಿಮ್ಗೆ ನೋಡ್ ಕಲಿಬೇಕು, ನೀವೇ ನಮಗೆ ಸ್ಫೂರ್ತಿ. ನಾನ್ ಶಾಲೆಗೆ ಹೋದಲ್ಲ, ಶಾಲೆಗೆ ಹಾಕಕ್ಕೂ ಯಾರು ನಮ್ಮ ತಾಯಿ ಕಲಾಲ್ಬೇಕು.
ಮತ್ ನಾ ಶಾಲೆ ಅಲ್ಲ, ನಮ್ ತಂಗಿಯ ಮರೀತು, ತಂಗಿ ಹೋಗಿತ್ತು, ಅದಿಲ್ಲ ಅದಕ್ಕ ಹೋಯ್ತು, ಏನ್ ಮಾಡೋಕ್ ಆಗುದಿಲ್ಲ. ಈಗ ನಾನೇ ಹಿಂಗ ಹುಡುಗರು ನಂಗೆ ಎರಡೇ ಮಂದಿ, ಎರಡು ಮಂದಿ ಮದಿ ಆಗಿದ್ ಮೊಮ್ಮಗ ಇವ ನಮ್ಮ ಹುಡುಗಿ ದಾಟದು, ಹುಡುಗಿನ ಮದಿ ಮಾಡ ಇವತ್ತು ಹುಡುಗರಾಗಿದ್ರು. ಮರಿ ಮಕ್ಕಳೆಲ್ಲ ನೋಡಿ ಎಲ್ಲ ನೋಡಾಯ್ತು. ಇಲ್ಲೇ ನಾನು ಕಾಡಂದೆಲ್ಲ ಇಲ್ಲಿಗ ಮರ ಕಂಡ ಖುಷಿಯ, ಹಿಂಗೆ ಮರ ಹುಡುಗಿ ಹಿಂಗೆ ನೋಡ್ರ ಹುಡುಗರಿಗೂ ನಮ್ಮ ಶಾಲೆ ಹುಡುಗರಿಗೂ ನಾ ಹೇಳ್ತೀನಿ, ನಮ್ಮ ಶಾಲೆ ಹತ್ರ ಹೇಳ್ತೀವಿ, ನೀವು ಒಂದು ಒಂದು ಹತ್ತು ನಿಮಿಷ ಬಿಡಿ ಹಿಂಗೆ ಅದು ಅಕೇಶಿ ಮೊದಲು ನೆಟ್ಟದೀತು, ಅದರಲ್ಲಿ ಅಕೇಶಿ ನೆಟ್ಟದ್ದು ಏನಾಗಿದ್ರು ಕಟಿಂಗ್ ಆಯ್ತು. ನಾ ಮೂರು ಸರ ತಂದು ಕಟಿಂಗ್ ಮಾಡಿ ಅಕೇಶಿಗ, ಅದು ಮತ್ತೆ ಬೀಜ ಬಿದ್ದಿದ್ದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮತ್ತೆ ಹುಟ್ಟಿಬಿಟ್ಟೆ ದೊಡ್ಡಾಗುತ್ತೆ. ಅದು ಮರ ಕಾಣಿಸಿ ಏನಾದ್ರು ಮಾಡಿ ಅಂತ ಈ ನಮ್ಮ ನಮ್ಮ ಊರ ಮಕ್ಕಳು ಏನ್ ಮಾಡ್ತೇವೆ, ನಾನು ಇಲ್ಲಿ ಮಾಡ್ತೀನಲ್ಲ ಅವ್ರು ಲಕ್ಷನೇ ಹಾಕೋದು ಇಟ್ಟೆ ದೊಡ್ಡ ದೊಡ್ಡದು ಏನ್ ಇಟ್ಟಿದಾರೆ ಕಲಿಸ್ತೀವಿ ತಡೆ ಕಲ್ಸಿಗೆ ಹೋಗ್ತಾ ಅಂಕಲ್ಲ ಹೋಗ್ತಾ ಹಿಂಗೆಲ್ಲ ಮಾಡ್ತೀವಿ. ಅಮ್ಮ ಕೊನೆಯದಾಗಿ ನೀವು ನಮ್ಮ ಯುವ ಪೀಳಿಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಮ್ಮ? ನಾ ಈ ಗಿಡ ಬೆಳೆಸಿದ್ರು ಮತ್ತೆ ಸ್ಥಿರವಾಗಿ ನೌಕರಿಗೆ ಕರಿಗೆ ಹೋಗ್ಬೇಕು, ಹಿಂಗ ನಮ್ಮ ಮುಳ್ಳ ಮನೇಲಿ ಉಳಿದ ಬೇಡ, ಸಿಲೋ ಮಾಡಿ ನೀವು ಒಳ್ಳೇದಾಗ ನಡೀರಿ, ಎಲ್ಲರೂ ಸಿಲಾಬೇಕೀಗ ಈ ಆದಾಗ ಹೇಳ್ತೀಗ ಇನ್ ಹಿಂಗ್ ಮಾಡ್ಕೊಳ್ಳೋ ಆಗುದಿಲ್ಲ, ಕಲಿದಂತೆ ಮಾಡ್ದಂತೆ ಕಲಿಬೇಕು, ಮುಂದೆ ಜಾಗ ಹಿಡಿಬೇಕು. ನಂಗು ನಿಮ್ಗೆ ಖುಷಿ ಮಾತಾಡಕ್ಕೆ ಯಾರು ಹುಡುಗರು ಕಲರ್ ಮಾತಾಡ್ತೀನಿ ನಾನು, ನಾನು ಬೇಜಾರಿಲ್ಲ, ಹುಡುಗರು ಗಿಡ ಒಂದೇ ಹುಡುಗರು ಒಂದೇ ಗಿಡ ಒಂದೇ. ತುಂಬಾ ಸಂತೋಷ ಆಯ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ತುಳಸಿ ಅಮ್ಮನವರು ನಮ್ಮ ಸಮಾಜಕ್ಕೆ ನೀಡುವ ಸಂದೇಶವಾಗಿದೆ, ಇದನ್ನು ನಾವು ನೀವುಗಳೆಲ್ಲ ಪಾಲಿಸುತ್ತೀವಿ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಬೀಳ್ಕೊಡುತ್ತಿದ್ದೇವೆ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು.